ಭಾರತೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮೆಲ್ಲರಿಗೂ ಕೇವಲ ಸ್ವಾತಂತ್ರ್ಯ ದಿನ ಸಡಗರ ದಿನ ಅಷ್ಟೇ ಅಲ್ಲ, ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟ ಸುಮಾರು 6.5 ಲಕ್ಷ ಯೋಧರಿಗೆ, ಮಹಾಪುರುಷರಿಗೆ ಗೌರವ ನಮನಗಳನ್ನು ಸಲ್ಲಿಸುವ ಸುದಿನ. ಈ ಸಂದರ್ಭದಲ್ಲಿ 1857ರಲ್ಲಿ ಕೆಂಪು ಮೂತಿ ಬ್ರಿಟಿಷರ ಕೆನ್ನೆಗೆ ಬಾರಿಸಿ ಸ್ವಾತಂತ್ರ್ಯದ ಕಿಚ್ಚು ಒತ್ತಿಸಿದ ಮಂಗಳ್ ಪಾಂಡೆಯಿಂದ ಹಿಡಿದು ಕಿತ್ತೂರಾಣಿ ಚೆನ್ನಮ್ಮ, ಸುಖದೇವ್ ಸಿಂಗ್, ಬಾಲ ಗಂಗಾಧರ ತಿಲಕ್, ಗೋಪಾಲ ಕೃಷ್ಣ ಗೋಖಲೆ, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ವೀರ ಸಾರ್ವರ್ಕರ್, ಮಹಾತ್ಮ ಗಾಂಧಿ ಇವರಂತಹ ದೇಶಭಕ್ತರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಬ್ರಿಟಿಷರ್ ನಮ್ಮ ದೇಶದಲ್ಲಿ 300 ವರ್ಷ ಕೊಳ್ಳೆ ಹೊಡೆದ್ರು, ನಮ್ಗೆ ಯಾರಿಗೂ ಗೊತ್ತಾಗ್ಲೇ ಇಲ್ಲ. ಇಲ್ಲಿನ ಸಂಪತ್ತೆಲ್ಲ ದೋಚ್ಕೊಂಡ್ ತಿಂದ್ರು, ಯಾರು ತಲೆನೇ ಕೆಡಿಸ್ಕೊಂಡಿಲ್ಲ. ಇಲ್ಲಿನ ಕಚ್ಚಾ ವಸ್ತುಗಳನ್ನೆಲ್ಲ ಅವ್ರ ದೇಶಕ್ಕೆ ತಗೊಂಡೋಗಿ ಸಿದ್ಧ ವಸ್ತುಗಳನ್ನೆಲ್ಲ ತಯಾರ್ ಮಾಡಿ ನಮ್ ದೇಶಕ್ಕೆ ತಂದು ಮಾರೋಕ್ ಶುರು ಮಾಡಿದ್ರು. ಇಲ್ಲಿನ ಗುಡಿ ಕೈಗಾರಿಕೆ ಎಲ್ಲ ನಾಶವಾದ್ವು, ನಿರುದ್ಯೋಗ ಹೆಚ್ಚಾಯ್ತು, ಬಡತನ ಅತಿಯಾಯ್ತು, ಯಾರು ತಲೆನೇ ಕೆಡಿಸ್ಕೊಂಡಿಲ್ಲ. ಆದ್ರೆ ಯಾವಾಗ ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನು ತಂದು ರಾಜರುಗಳ ಬುಡಕ್ಕೆ ಕೈ ಹಾಕಿದ್ರು, ಅವಾಗ ನಮ್ ದೇಶದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹೊತ್ಕೊಳ್ತು. ಯಾವಾಗ ಸಿರಿವಂತರಿಗೆ ಸಂಕಟ ಶುರುವಾಯ್ತು, ಅವಾಗ ಹೋರಾಟ ಆರಂಭ ಆಯ್ತು. ಸ್ನೇಹಿತರೆ, ಅವತ್ತಿನಿಂದ ಇವತ್ತಿನವರೆಗೂ ಬಡವರ ಸಮಸ್ಯೆಗೆ ಬೆಲೆಯೇ ಇಲ್ಲ, ಕೇವಲ ಶ್ರೀಮಂತರ ರಾಜಕಾರಣಿಗಳ ಸಮಸ್ಯೆಗೆ ಮಾತ್ರ ಬೆಲೆ. ಇವತ್ತು ಕುಡಿತದಿಂದ ಎಷ್ಟೋ ಬಡ ಕುಟುಂಬಗಳು ಬೀದಿಗೆ ಬಂದಿವೆ, ಅದು ಈ ರಾಜಕಾರಣಿಗಳ ಸಮಸ್ಯೆ ಅಲ್ಲ. ಧೂಮಪಾನ ಗುಡ್ಕಾ ಸೇವನೆಯಿಂದ ಎಷ್ಟೋ ಜನ ಪ್ರಾಣನೇ ಬಿಟ್ಟಿದ್ದಾರೆ, ಅದನ್ನ ನಿಷೇಧ ಮಾಡಲ್ಲ. 35 ರೂಪಾಯಿ ಕೊಟ್ಟು ಜನ ಸರ್ಕಾರ ಹಂಚಿಕೆ ಮಾಡ್ತೈತಿ ಸೊಸೈಟಿ ಅಕ್ಕಿ, ಅದು ಎಷ್ಟು ಕಳಪೆಯಾಗಿರುತ್ತದೆ ಅದನ್ನ ಯಾರು ಕೇಳೋದಿಲ್ಲ. ಆ ಪ್ರೈವೇಟ್ ಆಸ್ಪತ್ರೆಗಳು, ಪ್ರೈವೇಟ್ ಸ್ಕೂಲ್ಗಳು ಎಷ್ಟೊಂದು ಸುಲಿಗೆ ಮಾಡ್ತಿದ್ದಾರೆ, ಅದಕ್ಕೆ ಕಾನೂನು ಅಂತ ಜಾರಿಗೆ ತರಲ್ಲ. ಯಾಕಂದ್ರೆ ಇದ್ಯಾವುದು ರಾಜಕಾರಣಿಗಳ ಶ್ರೀಮಂತರ ಸಮಸ್ಯೆ ಅಲ್ಲ, ಅದಕ್ಕೆ. ಸ್ನೇಹಿತರೆ, ಈ ಒಂದ್ ಸಂದರ್ಭದಲ್ಲಿ ನಮ್ ಪ್ರಧಾನ ಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರಿಗೆ ಒಂದ್ ಸವಾಲನ್ನು ಹಾಕೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬಿಜೆಪಿ ಇವರ್ಯಾರು ಅನ್ಯತ ಭಾವಿಸಬೇಡಿ. ನಮ್ ಮೋದಿ ಅವರು ಪ್ರತಿ ಭಾಷಣದಲ್ಲೂ ಅಚ್ಚೇ ದಿನ ಅಂತ ಹೇಳ್ತಾನೆ ಇರ್ತಾರೆ. ಎಮ್ಮರವಾಗಿ ಬೆಳೆದಿರೋ ಭಾರತದ ಸಮಸ್ಯೆಗಳನ್ನ ಚಿಗುರುಗಳಿಗೆ ಬೆಂಕಿ ಸಾಯಿಸ್ತೀನಿ ಅಂತ. ಮೋದಿಜಿಯವರೇ, ಈ ಬಡವರ ಸಮಸ್ಯೆಗಳ ಮರ ಸಾಯ್ಬೇಕು ಅಂದ್ರೆ ಚಿಗುರುಗಳಿಗೆ ಬೆಂಕಿ ಇಡ್ಬಾರ್ಕಂಡ್ರೆ ನೇರವಾಗಿ ಅದರ ಬುಡಕ್ಕೆ ಬೆಂಕಿ ಇಡಬೇಕು. ಅಂದ್ರೆ ಲಂಚ ತಗೊಳ್ಳೋ ಭ್ರಷ್ಟಾಚಾರದಲ್ಲಿ ಭಾಗಿಯಾಗೋ ಎಲ್ಲಾ ಅಧಿಕಾರಿಗಳಿಗೂ, ಪಂಚಾಯತಿಯಿಂದ ಹಿಡಿದು ರಾಷ್ಟ್ರಪತಿಯವರಿಗೆ, ಎಲ್ಲಾ ರಾಜಕಾರಣಿಗಳಿಗೂ ಗಲ್ಲಿಗೇರಿಸಬೇಕು ಅನ್ನೋ ಒಂದೇ ಒಂದ್ ಕಾನೂನು ಜಾರಿಗೆ ತರೋದು. ಆಗ ನೋಡಿ, ನನ್ ದೇಶದಲ್ಲಿರೋ ಒಂದೇ ಒಂದ್ ವರ್ಷದಲ್ಲಿ ಎಲ್ಲಾ ವ್ಯವಸ್ಥೆಗಳು ಸರಿ ಹೋಗ್ತವೆ. ಸ್ನೇಹಿತರೆ, ಒಂದ್ ದೇಶ ಪ್ರಗತಿ ಸಾಧಿಸಬೇಕಂದ್ರೆ ತಪ್ಪುಗಳನ್ನ ನೋಡ್ಕೊಂಡ್ ತೆಪ್ಪಾಗಿರೋ ಒಳ್ಳೆ ಜನರಿಂದ ಸಾಧ್ಯವಿಲ್ಲ ಕಂಡ್ರೆ, ತಪ್ಪು ಮಾಡೋರನ್ನ ಎದುರಿಸಿ ಸರಿ ದಾರಿ ತರೋ ಗಂಡೆ ದೇವರಿಂದ ಮಾತ್ರ ಸಾಧ್ಯ. ಹಾಗಾಗಿ ನಾವೆಲ್ಲರೂ ನಮಗೋಸ್ಕರ ಒಳ್ಳೆಯವರಾಗೋದಕ್ಕಿಂತ ದೇಶಕ್ಕೋಸ್ಕರ ಕೆಟ್ಟವರಾಗಿ ಬಾಳೋದೇ ಶ್ರೇಷ್ಠ ಕಂಡ್ರೆ. ಸ್ನೇಹಿತರೆ, ನಮ್ ದೇಶದಲ್ಲಿ ಬಳಕೆ ಆಗ್ತಿರೋ ಎರಡ್ ಕೆಟ್ಟ ಪದಗಳು ಯಾವ್ದು ಗೊತ್ತಾ? ಒಂದು ನನಗ್ಯಾಕ್ ಬೇಕು ಅನ್ನೋದು, ಇನ್ನೊಂದು ನನಗೆ ಬೇಕು ಅನ್ನೋದು. ಇವತ್ತು ಜನರಿಗೆ ನೆರಳಾಗುತ್ತೆ ರಸ್ತೆ ಬೀದಿಯಲ್ಲಿ ಮರ ನೆಡೋದ ಬಾನ್ನೆ, ಯಾರು ಬರೋಲ್ಲ. ಅದೇ ಬೆಟ್ಟದಲ್ಲಿರೋ ಮರ ಕಡಿದು ಹೊಲ ಮಾಡೋದ ಬಾನ್ನೆ, ನಾ ಮುಂದು ತಾ ಮುಂದು ಅಂತ ಓಡಾಡ್ ಬಿಡ್ತಾರೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಒಂದ್ ಸಣ್ಣ ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ನಿಮ್ಮಲ್ಲಿ ಎಷ್ಟು ಜನರಿಗೆ ನಿಮ್ ತಾತನ ಹೆಸರು ಗೊತ್ತು? ಕೈಯತ್ತೆ. ಗುಡ್, ಓಕೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ನಿಮ್ ತಾತನ ತಂದೆ ಹೆಸರು ಗೊತ್ತು? ವೆರಿ ಗುಡ್, ಓಕೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ನಿಮ್ ತಾತನ ಹೆಸರು ಗೊತ್ತು? ಎಲ್ಲೋ ಒಂದ್ ಎರಡ್ ಜನರಿಗೆ ಗೊತ್ತಿಲ್ಲ. ಹೋಗ್ಲಿ, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಬುದ್ಧ, ಬಸವಣ್ಣ ಯಾರಿಗೆ ಗೊತ್ತು? ವೆರಿ ಗುಡ್. ಸಾಮಾನ್ಯವಾಗಿ ಇವರೆಲ್ಲರೂ ನಿಮ್ಮೆಲ್ಲರಿಗೂ ಗೊತ್ತು. ನೋಡಿ, ನಿಮ್ ತಾತನಷ್ಟು ವಯಸ್ಸಾಗಿರೋ ಬುದ್ಧ, ಬಸವಣ್ಣ, ಗಾಂಧೀಜಿ ಗೊತ್ತು. ಆದ್ರೆ ಕೇವಲ ನಿಮ್ಮವರೇ ಆದ ನಿಮ್ ತಾತನ ಹೆಸರು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಸಮಾಜದ ಗುಣವೇ ಹಾಗೆ, ಯಾರು ದೇಶಕ್ಕೋಸ್ಕರ ಬದುಕಿರ್ತಾರೋ, ಯಾರು ಸಮಾಜಕ್ಕಾಗಿ ಬದುಕಿರ್ತಾರೋ ಅವರನ್ನ ನೆನಪಿನಲ್ಲಿ ಇಟ್ಕೊಂಡಿರುತ್ತೆ. ಯಾರು ಸ್ವಾರ್ಥಕ್ಕಾಗಿ ಬದುಕಿರ್ತಾರೋ ಅವರನ್ನ ಈ ಸಮಾಜ ಅಷ್ಟೇ ಬೇಗ ಮರ್ತು ಬಿಡುತ್ತೆ. ಸೊ ನಾವೆಲ್ಲರೂ ದೇಶಕ್ಕೋಸ್ಕರ ಬದುಕೋಣ ಸ್ನೇಹಿತರೆ. ನಾವೆಲ್ಲರೂ ಅನ್ಕೊಂಡಿರ್ಬೋದು ನಮ್ ಹಿಂದಿನವರು ಅನರಕ್ಷಸ್ತರಾಗಿದ್ರು, ಸತದಡ್ಡರಾಗಿದ್ರು, ಹಾಗಾಗಿ ವಿದೇಶಿಯವರು ನಮ್ ದೇಶದ ಸಂಪತ್ತನ್ನ ಈಜಿ ಹಾಕೊಳ್ಳೆ ಹೊಡೆದ್ರು ಅಂತ. ಆದ್ರೆ ನಿಜ ಸಂಗತಿ ಏನ್ ಗೊತ್ತಾ? ವಿದೇಶಿಯವರು ಅವತ್ತಿಗಿಂತ ಇವತ್ತೇ ಜಾಸ್ತಿ ಕೊಳ್ಳೆ ಹೊಡಿತಿರೋದು. ವಿದ್ಯಾವಂತ ದಡ್ಡರಾದ ನಮಗೆ ಅದ ಅರಿವಾಗ್ತಿಲ್ಲ ಅಷ್ಟೇ. ಇಂದು 135 ಕೋಟಿ ಜನಸಂಖ್ಯೆ ಇರುವ ನಮ್ ದೇಶ ಜಗತ್ತಿನ ಅತಿ ದೊಡ್ಡ ವ್ಯಾಪಾರ ಮಾರುಕಟ್ಟೆ. 2017-18 ಲಾಸ್ಟ್ ಇಯರ್ ವಿದೇಶಿ ಕಂಪನಿಗಳು ನಮ್ ದೇಶಕ್ಕೆ ಮಾರಾಟ ಮಾಡಿರೋ ಮೊಬೈಲ್ಗಳ ಸಂಖ್ಯೆ ಗೊತ್ತಾ?
ಬರೋಬ್ಬರಿ 80 ಕೋಟಿ ಮೊಬೈಲ್ಗಳು, ಅದರ ಅಂದಾಜು ಮೊತ್ತ 60,000 ಕೋಟಿ ರೂಪಾಯಿಗಳು. ಸ್ನೇಹಿತರೆ, ಮೊಬೈಲ್ ಮಾರೋದ್ರಿಂದ, ಕೇವಲ ಮೊಬೈಲ್ ಮಾರೋದ್ರಿಂದನೇ 60,000 ಕೋಟಿ ರೂಪಾಯಿಗಳನ್ನ ದೋಚ್ತಾ ಇದ್ದಾವೆ. ಅಲ್ಲದೆ ಇಂದಿನ ವಿದ್ಯಾವಂತ ಮೂರ್ಖರಾಗಿರೋ ನಾವೆಲ್ಲರೂ ಪ್ರತಿದಿನ ಬಳಸೋ ಸೇವಿಂಗ್ ಮಾಡ್ಕೊಳ್ಳೋ ಬ್ಲೇಡ್ ನಿಂದ ಹಿಡಿದು ಪೇಸ್ಟ್, ಸೋಪ್, ಬ್ರಷ್, ವಾಚು, ಟಿವಿ, ಕಾರು, ಬೈಕ್ಗಳು, ವಾಟ್ಸಪ್, ಗೂಗಲ್, ಫೇಸ್ಬುಕ್, ಟ್ವಿಟರ್ ಎಲ್ಲವೂ ಕೂಡ ವಿದೇಶಿ ಕಂಪನಿಗಳದೆ. ಹಾಗಾಗಿ ನಾವೆಲ್ಲರೂ ದುಡಿತಿರೋ ಅರ್ಧದಷ್ಟು ಸಂಪಾದನೆ ವಿದೇಶಿಗಳ ಪಾಳಿ ಆಗ್ತಿದೆ. ವಾರ್ಷಿಕವಾಗಿ ಸುಮಾರು 50 ಮಿಲಿಯನ್ ಡಾಲರ್ಗಳಷ್ಟು ಹಣವನ್ನ ವಿದೇಶಿ ಕಂಪನಿಗಳು ನಮ್ಮಿಂದ ದೋಚ್ತಾ ಇದ್ದಾವೆ. ಇಂದಾದರೂ ನಮ್ಮ ಸರ್ಕಾರಗಳು ಎಚ್ಚೆತ್ತುಕೊಂಡು ಮೇಕ್ ಇನ್ ಇಂಡಿಯಾ ಯೋಜನೆಯನ್ನ ಬಲಪಡಿಸಬೇಕು. ನಮ್ಮ ಎಲ್ಲಾ ವಸ್ತುಗಳು ನಮ್ಮ ಭಾರತದಲ್ಲೇ ತಯಾರು ಮಾಡಬೇಕು. ನಮ್ಮ ಸಂಪತ್ತು ನಮ್ಮಲ್ಲೇ ಉಳಿಯುವಂತಾಗಬೇಕು. ಸ್ವದೇಶಿ ಮಂತ್ರ ನಮ್ದಾಗಬೇಕು. ಭಾರತ ದೇಶ ವಿಶ್ವಗುರು ಆಗ್ಬೇಕು ಎಂದು ಆಶಿಸುತ್ತ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅನಿಸುತ್ತ ನನ್ನ ಭಾಷಣ ಮುಗಿತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಕೂಡ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.